वेलकम बैक स्टूडेंट्स ना मास्टर सिलिंडरद बॉडिया तदन अदर इन व्यूवन ना कड़े हाकोण सो मदल के नागली शुरुमण नी पॉइंट ना शुरुमण इेष्ट नो 40 सो इन नानु 20 तक बर्तने आमेल 6 बर्तने डिस्टेंस गल अब एस्टिदे नोड़े 40 40 माइनस 40 40 आदमे डिस्टेंसू निम्गे गोत्तागुत्ते नोडि 36 डिस्टेंस डिस्टेंसू 36 सो 40 माइनस 36 नोडि तोर्ता इदे 36 नोडि सो 40 माइनस 36 विल बी 4 डिवाइड बाय 2 अंतंद्रे 2 बरुत्ते सो इल्लिंद इल्लिगे 2 बरबेकु आमेले इल्लि 8 मत्ते 2 मत्ते 10 मत्ते यह डिस्टेंस अंतर्रेस्टेंस नो 34 34 अंतर्रे 40 माइनस 34 6 3 इतने सो इधर ना हाको मोदी अर्ध हाकोण आता आम 120 बरण सो आम नोड़ डिस्टेंस ओके सो मदलिए ना लिमिट्स चेक मे फस्ट लिमिट्स लोअर लेफ्ट कॉर्नर नावेनू बेड अपर राइट कॉर्नर मात्र 500 कम 500 तक या दुडदे स्केचु सो 500 कम 500 तक आमेल जूम आल सो आग लाइन कमांड तक तक समवेर इगड़े आर्थो आनकी तगड़े 20 बनी बंद कड़े एस्ट हो अब 3 इतलवास इन सल नोड़ सो एस्टीत बंद इगे नो 6 बरबलवा सो 6 बरु स्वल्प जूम मी सो इे 6 बरु मेले एस्ट हो 2 हो मत यह कड़े 8 बरु मत तलगड़े 2 बरु मत यह कड़े 10 बरु नान मेले 3 हो 3 हो आम कड़े 120 हो 120 हो बंद ना सो 120 बंद सो मेले एस्ट हो नोड़ इंद इक्स आम 8 अल 40 माइनस 36 4 2 ए बंद इट 10 इत 40 माइनस 34 6 इले 3 बंद इले 120 बंद इलेगढ़ होल अदेस्ट नोड़ अदेस्ट अरे नो नानूलें इंतर अदेस्ट नोड़ी 34 अल्वा 34 माइनस 20 ಎಷ್ಟು 34 माइनस 20 ಈಸ್ 14 14 ಡಿವೈಡ್ ಬೈ 2 ಅಂದ್ರೆ 7 ಆಗುತ್ತೆ ಇಲ್ಲಿಂದ ಇಲ್ಲಿಗೆ 7 ಬರಬೇಕು ನಾನು ಸೋ ಆಮೇಲೆ ಈ ಡಿಸ್ಟೆನ್ಸ್ 3 ಇದೆ ಅಲ್ವಾ ಸೋ ನಾನು ಮೇಲೆ 7 ಡಿಸ್ಟೆನ್ಸ್ ಮೇಲೆ ಹೋಗಬೇಕು 7 ಡಿಸ್ಟೆನ್ಸ್ ಮೇಲೆ ಹೋಗಬೇಕು ಆಮೇಲೆ ಈ ಕಡೆ ಡಿಸ್ಟೆನ್ಸ್ 2 ಬರಬೇಕು ಆಮೇಲೆ ಮೇಲೆ ಎಷ್ಟು 20 ಹೋಗಬೇಕು ಮತ್ತೆ ಈ ಕಡೆ 2 ಡಿಸ್ಟೆನ್ಸ್ ಬರಬೇಕು ओके नमें इष्टेल बेड 10 होगिद्रे साकागित्तु याकंद्रे आमेले अंत मिरर मड्कोबहुदल्वा सो ईग नावु इल्लिंद केवल विल मूव बै 10 डिस्टेंस सो नोडि हौदा आमेले इदन्नु मड्कोबिडि नीवु इदिदल्ल ई डिस्टेंस बेकाद्रे आमेले मड्कोबहुदु मिरर मड्कोंडु बेकाद्रे इदन्नु मड्कोबहुदु ओके 20 अंद्रे नानु ईग इल्लि 3 बंदिद्दीनि 2 अल्ल लेट अस चेक 3 बंदिद्दीनि 2 बंदिद्दीनि नोडबेकु अदन्न सो इत आक्चुअली ना बरु 3 बर कड़े 3 बंद आमेल मेले 10 हो 10 बंद मिरर मोड़ फुल सो पॉइंट मिरर आयु सो एरू कड़े बंद आमले ऐंमु सो डिस्टेंस ना इले 20 माइनस 10 अरे 10 5 ಅಲ್ವಾ ಸೋ ಇಲ್ಲಿಂದ ಇಲ್ಲಿಗೆ 5 ಒಳಗಡೆ ಬರಬೇಕು 5 ಒಳಗಡೆ ಬಂದು ಇದೆ ಎಷ್ಟು ಡಿಸ್ಟೆನ್ಸ್ ಇದೆ 18 ಒಳಗಡೆ ಇದೆ ಸೋ 18 ಬರಬೇಕು ಅಲ್ವಾ ಸೋ ದಟ್ ವಿಲ್ ಡು ಈಗ ಈ ಮಿಡ್ ಪಾಯಿಂಟ್ ಇಂದ ಫ್ರಮ್ ಅಂತ ಹೊಡಿರಿ ಮಿಡ್ ಪಾಯಿಂಟ್ ಬೇಡ ಫ್ರಮ್ ಅಂತ ಹೊಡಿರಿ ಇಲ್ಲಿಂದ ಇಲ್ಲಿಂದ ಮೇಲೆ ಆಟ್ 5 ಅಟ್ ಅನ್ ಆಂಗಲ್ 90 ಹೊಡಿರಿ ಮೇಲೆ ಬಂದ್ರೆ ಈ ಕಡೆ ಎಷ್ಟು ಬರಬೇಕು 18 ಬರಬೇಕು 18 ಬಂದ್ರಿ ಸೋ ಈಗ ಮತ್ತೆ ಮೇಲೆ 10 ಹೋಗಬೇಕು 10 ಬಂದ್ರಿ ಮತ್ತೆ ಈ ಕಡೆ ಜಸ್ಟ್ ಜಾಯಿನ್ ಅಂಡ್ ದೆನ್
ಸೊ ಈಗ ನಮಗೆ ಇಷ್ಟು ಭಾಗ ಬಂತು. ಇದೆಷ್ಟಿದೆ ಇದು? ಇದು 22 ಇದೆ ನೋಡಿ, ಹೌದಾ? ಸೊ ಅಂದರೆ 22 ಮೈನಸ್ 10 ಇಸ್ 12, ಡಿವೈಡ್ ಬೈ 2 ಇಸ್ 6. ಸೊ ಇಲ್ಲಿಂದ ಇಲ್ಲಿಗೆ ನಾನು 6 ಹೋದರೆ ಸಾಕು ಅಲ್ವಾ? 6 ಹೋಗಿ ನಾನು ಎಷ್ಟು ಕೊಡಬೇಕು ನೋಡಿ, ಇಲ್ಲಿ 115 ಇದೆ. 6 ಮೇಲೆ ಹೋಗಿ 115 ಇಲ್ಲಿ ಬಂದರೆ ಆಯಿತು. ಸೊ ಈಗ ನಾನೇನು ಮಾಡ್ತೇನೆ, ಇಲ್ಲಿಂದ ಐ ವಿಲ್ ಮೂವ್ ಬೈ 6 ಅಪ್ ಆ್ಯಂಡ್ ದೆನ್ ಈ ಕಡೆ ನಾನೇನು ಮಾಡ್ತೀನಿ, 115 ಬರ್ತೇನೆ. ಓಕೆ, ದಟ್ ಇಸ್ ಡನ್. ಮತ್ತು ಇದನ್ನು ಸೇಮ್ ಥಿಂಗ್ ಮಿರರ್ ಮಾಡ್ಕೊಳ್ಳಿ. ಸೊ ಈ ಲೈನು ಮತ್ತು ಈ ಲೈನು ಎರಡು ಮಿರರ್ ಆಗಬೇಕು. ಎಂಟ್ರೋಡಿ ಕ್ಲಿಯರ್ ಅಲ್ವಾ? ಸೊ ಈಗ ಏನು ಮಾಡ್ಬೇಕು ನಾವು, ಇಲ್ಲಿಂದ ಲೈನ್ ಜಸ್ಟ್ ಎ ಮಿನಿಟ್. ಸೊ ಈಗ ಹಾಂ ಓಕೆ, ಎಲ್ಲ ಲೈನ್ಗಳನ್ನ ಹಾಕೊಂಬರ್ಬೇಕು. ಹಾಂ, ಇಲ್ಲೊಂದಿದೆ ನೋಡಿ, ಇಲ್ಲಿಂದ ಒಳಗಡೆ ಎಷ್ಟು ಬರಬೇಕು ಅಂತ ಇದೆ ನೋಡಿ, ಅದು ಎಷ್ಟಿದೆ ಡಿಸ್ಟೆನ್ಸ್ ನೋಡಿ, ಅದು ಇಲ್ಲಿಂದ ಒಳಗಡೆ ಎಷ್ಟು ಬರಬೇಕು, 30 ಅಲ್ವಾ? ಸೊ 40 ಮೈನಸ್ 30 ಈಸ್ 10, ಅಂದರೆ ಇಲ್ಲಿಂದ ಇಲ್ಲಿಗೆ ಒಳಗಡೆ 5 ಬರಬೇಕು. 5 ಬಂದು ಈ ಡಿಸ್ಟೆನ್ಸ್ ಎಷ್ಟಿದು ನೋಡಿ, 3 ಇದೆ ಅಲ್ಲ, ಇವೆಲ್ಲ ಇದು ಕೂಡ 3, ಇದು ಕೂಡ 3, ಆಮೇಲೆ ಇದು ಕೂಡ 3 ಡಿಸ್ಟೆನ್ಸ್. ಸೊ 3 ಡಿಸ್ಟೆನ್ಸನ್ನು ನಾವು ಮಾಡ್ಕೊಂಡು ಬರಬೇಕಾಗತ್ತೆ. ಓಕೆ, ಈಗ ಅದನ್ನು ಮಾಡೋಣ. ಸೊ ಇಲ್ಲಿ ಬರೋಣ, ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ ಇದನ್ನು. ಇಲ್ಲಿ ಬನ್ನಿ, ಫ್ರಾಮ್ ಅಂತ ಲೈನ್ ಕಮಾಂಡ್ ಮಾಡಿ, ಆಮೇಲೆ ಫ್ರಾಮ್ ಹೊಡೀರಿ. ಇಲ್ಲಿಂದ ಎಷ್ಟು ತಗಡೆ ಬರಬೇಕು, 5 ಬರಬೇಕು. ಆ್ಯಟ್ 5 ಅದನ್ನ ಆ್ಯಂಗಲ್ -90 ತಗಡೆ ಬಂದ್ವಿ. ಈಗ ಈ ಕಡೆ ಎಷ್ಟು ಬರಬೇಕು, 3 ಬರಬೇಕು, 3 ಡಿಸ್ಟೆನ್ಸ್. ಆಮೇಲೆ ಮೇಲೆ ಎಷ್ಟು ಹೋಗ್ಬೇಕು ಅದು ನೋಡೋಣ. ಸೊ ಅದನ್ನು ನೋಡಬೇಕು ಅಂತಂದರೆ, ಈಗ ನೋಡಿ ಇಲ್ಲಿ ಬಂದಿದ್ದೇನೆ, ಐ ಆಮ್ ಹಿಯರ್. ಇಲ್ಲಿಗೆ ಎಷ್ಟು ಮೇಲೆ ಹೋಗ್ಬೇಕು ಅಂತ ಗೊತ್ತಾಗಬೇಕಲ್ವಾ? ಸೊ ಅದು ಕೊಟ್ಟಿದೆ ನೋಡಿ, 34 ಇದೆ ಇಲ್ಲಿ. ಸೊ ಇದು 30 ಇದೆಯಲ್ಲ, 34 ಮೈನಸ್ 30 ಎಷ್ಟು, 4, ಡಿವೈಡ್ ಬೈ 2 ಮಾಡಿದ್ರೆ 2 ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ 2 ಹೋಗ್ಬೇಕು ನನ್ನ ಮೇಲೆ, ಮತ್ತು 3, ಮತ್ತು 2, ಮತ್ತು 3, ಆ ಥರ ಬರಬೇಕು. ಸೊ ಈಗ ನಾನು ಮೇಲೆ 2 ಹೋಗ್ಬೇಕಲ್ವಾ? ಸೊ ಇಲ್ಲಿಂದ ಇಲ್ಲಿಗೆ ನಾನು 2 ಹೋಗಬೇಕು, ಆಮೇಲೆ ಮತ್ತೆ ಇಲ್ಲಿ 3 ಬರಬೇಕು, ಮತ್ತು ಇಲ್ಲಿ 2 ಬರಬೇಕು, ಮತ್ತು ಇಲ್ಲಿ 3 ಬರಬೇಕು, ಮತ್ತೆ ಮೇಲೆ 2 ಬರಬೇಕು, ಮತ್ತು ಇಲ್ಲಿ 3 ಬರಬೇಕು. ಸೊ ಅಂಡು ಮಾಡಿ, ಮತ್ತು ಇಲ್ಲಿ ಏನು ಬರಬೇಕು, ಆರ್ತು ಆನ್ ಮಾಡಿ ಫಸ್ಟು, ಆರ್ತು ಆನ್ ಮಾಡಿ. ಸೊ ಈ ಕಡೆ ಮತ್ತೆ ನಾವು 3 ಬರಬೇಕು, ಆ್ಯಂಡ್ ದೆನ್ ಜಾಯಿನ್ ದಿಸ್. ಲೆಟ್ ಅಸ್ ಸಿ ಇಷ್ಟು, ಎರಡು ಅಪ್ಸ್ ಇದೆಯಾ ಇಲ್ಲಿ? ಸೊ ಇಲ್ಲ ನೋಡಿ, ಒಂದೇ ಅಪ್ ಇರೋದು, ಎರಡು ಅಪ್ ಇಲ್ಲ, ಒಂದೇ ಅಪ್ ಇರೋದು. ಸೊ ಹಾಗಾಗಿ ನಮಗೆ ಇದು ಇರೋದಿಲ್ಲ. ಸೊ ಇದು ಇಲ್ಲ, ಈ ಲೈನ್ ಡೈರೆಕ್ಟಾಗಿ ಇಲ್ಲಿ ಜಾಯಿನ್ ಆಗಿರ್ತದೆ. ಸೊ ಇದು ಇಲ್ಲಿ ಡೈರೆಕ್ಟಾಗಿ ಜಾಯಿನ್ ಆಗಿದೆ. ಈಗ ಅದನ್ನು ಮಿರರ್ ಮಾಡ್ಕೊಂಡು, ಈ ಭಾಗನ ನಾವು ಏನು ಮಾಡೋಣ, ಮಿರರ್ ಮಾಡ್ಕೊಂಡು ಇಲ್ಲಿ ಇಲ್ಲಿಂದ ಈ ಕಡೆ ಮಿರರ್ ಮಾಡಿ ಎಂಟ್ರ್ ಹೊಡೆಸಿ. ಈಗ ನಾವು ಈ ಲೈನ್ಗಳನ್ನ ಜಾಯಿನ್ ಮಾಡಬೇಕು, ಮತ್ತು ಈ ಲೈನನ್ನು ಜಾಯಿನ್ ಮಾಡಿ, ಮತ್ತು ಈ ಲೈನನ್ನು ಜಾಯಿನ್ ಮಾಡಿ, ಮತ್ತು ಈ ಲೈನನ್ನ ನಾವು ಜಾಯಿನ್ ಮಾಡಬೇಕು. ಸೊ ಈ ಥರ ಆಗಿದೆ ನೋಡಿ, ಆಗಿದೆ. ಸೊ ಇಲ್ಲಿ ಏನಾಗುತ್ತೆ, ಇದು ಇಲ್ಲಿ ಸಕ್ಲಿಪ್ ಬರುತ್ತೆ, ಇಲ್ಲಿ ಒಂದು ವಾಷರ್ ಬರ್ತದೆ, ಮೆಟಲ್ ವಾಷರ್, ಅದಕ್ಕೆ ಪಿಸ್ಟನ್ ಸ್ಟಾಪರ್ ಅಂತ ಕರೀತಾರೆ, ಅದು ಇಲ್ಲಿರ್ತದೆ, ಇಲ್ಲಿ ವಾಷರ್ ಇರುತ್ತೆ. ಸೊ ಓಕೆ, ಇಷ್ಟ ಆಯಿತು. ಈಗ ಲೋವರ್ ಪಾರ್ಟ್ ಆಯಿತು, ಈಗ ಅಪ್ಪರ್ ಪಾರ್ಟು ಯಾವ ಥರ ಮಾಡೋದು ನೋಡೋಣ. ಈ ಭಾಗನೂ ಆಗೋಗಿದೆ ಅಲ್ವಾ? ಸೊ ಇದು ಲೋವರ್ ಪಾರ್ಟ್ ಎಲ್ಲ ಆಗೋಗಿದೆ. ಈಗ ಇಲ್ಲಿ ಬಂದರೆ, ಇಲ್ಲಿ ಬಂದರೆ ನಾವು ಇಲ್ಲಿ ಬರೋದು ಹೇಗೆ, ಇಲ್ಲಿ ಹೇಗೆ ಬರೋದು ಅಂತಂದರೆ ನೋಡಿ, ಈ ಡಿಸ್ಟೆನ್ಸ್ ತೊಗೋಬೇಕು ಇಲ್ಲಿಂದ, ಈ ಲೈನನ್ನು ನಾವು ಲೊಕೇಟ್ ಮಾಡಬೇಕಾಗತ್ತೆ. ಈ ಲೈನ್ ಲೊಕೇಟ್ ಮಾಡಬೇಕು ಅಂದರೆ ನೋಡಿ, ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಇದೆ ನೋಡ್ಕೋಬೇಕದು, ಎಷ್ಟು ಡಿಸ್ಟೆನ್ಸ್ ಇದೆ ಅದು ಅಂತಂದರೆ ನೋಡಿ, ಇಲ್ಲಿ ಎಷ್ಟಿದೆ ಅದು, 23 + 18 ಅಂದರೆ 41. ಸೊ ಈ ಲೈನ್ ಇದೆಯಲ್ಲ, ಅದು 41 ಇದೆ. ಆಮೇಲೆ ಈ ಪಾಯಿಂಟ್ ಲೊಕೇಟ್ ಮಾಡ್ಬೇಕಲ್ಲ, ಈ ಪಾಯಿಂಟ್ ಲೊಕೇಟ್ ಮಾಡಬೇಕು ಅಂದರೆ, ಓಕೆ ಈಗ ನೋಡಿ ನಾವು ಈ ಲೈನನ್ನು ಲೊಕೇಟ್ ಮಾಡ್ಬೇಕಲ್ಲ. ಸೊ ಇಲ್ಲಿಂದ ನಾನು ಆಲ್ರೆಡಿ ಹೇಳಿದೆ 41 ಇದೆ ಅಂತ, ಇಲ್ಲಿಂದ ಎಷ್ಟಾಗುತ್ತೆ ನೋಡೋಣ, ಅದೇ ಎಷ್ಟಾಗುತ್ತೆ ಅಂತಂದರೆ
ಕ್ಯಾಲ್ಕುಲೇಟರ್ ತೊಗೊಳ್ಳಿ. ಕ್ಯಾಲ್ಕುಲೇಟರ್ ತೊಗೊಂಡು ಈಗ ನೋಡಿ ಚೆಕ್ ಮಾಡಿ ಎಷ್ಟಿದೆ, 18 ಅಲ್ವಾ. 18 ಪ್ಲಸ್ 54 ಪ್ಲಸ್ 65 ಎಷ್ಟಾಯ್ತದು, 137 ಆಯ್ತು ಅಲ್ವಾ. 18 ಇಲ್ಲಿ 18 ಇದೆ, ಪ್ಲಸ್ 54 ಇದೆ, ಪ್ಲಸ್ 65 ಇದೆ. ಸೊ 137 ಇಲ್ಲಿಂದ 137 ಇಲ್ಲಿಂದ 41 ಇರುವಂಥದ್ದು ಒಂದು ಪಾಯಿಂಟ್ನ ನಾವು ಲೊಕೇಟ್ ಮಾಡ್ಬೇಕಾಗತ್ತೆ ಇಲ್ಲಿ ಅದು ನೋಡೋಣ. ಸೊ ಈಗ ನಾವೇನು ಮಾಡಬೇಕು ಅಂತಂದರೆ ಒಂದು ಸೆಂಟ್ರಲ್ ಲೈನ್ನ ತೊಗೊಳೋಣ. ಇಲ್ಲಿ ಸೆಂಟ್ರಲ್ ಲೈನ್ ಇರಲಿ, ಈ ಲೈನನ್ನು ನಾವು ಆಫ್ಸೆಟ್ ಮಾಡೋಣ. ಎಷ್ಟು, 41 ಡಿಸ್ಟೆನ್ಸ್ ಇಲ್ಲಿ ಮೇಲೆ. ಸೊ ಇಲ್ಲಿ ಬಂತು. ಆಮೇಲೆ ಸಿಮಿಲರ್ಲಿ ಇಲ್ಲಿ ಒಂದು ಲೈನ್ ನಾವು ಹಾಕೋಣ ಸುಮ್ಮನೆ, ಅದು ಏನು ಕನ್ಸ್ಟ್ರಕ್ಷನ್ ಲೈನ್ಗೋಸ್ಕರ ಸುಮ್ಮನೆ ಒಂದು ಲೈನ್ ಇಲ್ಲಿ ಹಾಕಿ ಹಾಕಿ ಅದನ್ನು ಆಫ್ಸೆಟ್ ಮಾಡಿ. ಎಷ್ಟು, 137 137 ಆಫ್ಸೆಟ್ ಮಾಡಿ. ಈ ಲೈನನ್ನು ನಾವು ಈ ಕಡೆ ಆಫ್ಸೆಟ್ ಮಾಡೋಣ. ಸೊ ನಾವು ಈಗ ನಮಗೆ ಅಲ್ಲಿ ಒಂದು ಪಾಯಿಂಟು ಲೊಕೇಟ್ ಆಯಿತು. ಸೊ ಈಗ ನಾವು ಈ ಪಾಯಿಂಟ್ ಲೊಕೇಟ್ ಆದಮೇಲೆ ಈಗ ಇಲ್ಲಿಂದ ನಾನು ಏನು ಮಾಡಬೇಕು, ಒಂದು ಲೈನ್ ಒಂದು ಏನು ಮಾಡಬೇಕು, ಟ್ರಿಮ್ ಮಾಡ್ಕೊಳ್ಬೇಕಾದ ಅದನ್ನು. ಲೋವರ್ ಪಾಯಿಂಟ್ ಮಾತ್ರ ನಮಗೆ, ಆ ಪಾಯಿಂಟ್ ಮಾತ್ರ ಇಂಪಾರ್ಟೆಂಟ್. ಸೊ ಇದನ್ನು ನಾವು ಟ್ರಿಮ್ ಮಾಡ್ಕೊಳ್ಳೋಣ. ಸೊ ಇಲ್ಲಿಂದ ಡೌನ್ ಎಷ್ಟು ಬರಬೇಕು ನೋಡೋಣ. ಇಲ್ಲಿ ಬಂದಿದ್ದೆ ನಾನು ಇಲ್ಲಿಂದ. ಸೊ ಈಗ ಈ ಪಾಯಿಂಟ್ ಲೊಕೇಟ್ ಆಗಿದೆ ನನಗೆ, ಈ ಪಾಯಿಂಟ್ ಲೊಕೇಟ್ ಆಗಿಲ್ಲ, ಈ ಪಾಯಿಂಟ್ ಲೊಕೇಟ್ ಆಗಿದೆ. ಇಲ್ಲಿಂದ ಎಷ್ಟು ಬರಬೇಕು ನಾನು ನೋಡಿ, 36 ಇದೆ. 36 ಅಂದರೆ 18 ಬರಬೇಕಲ್ವಾ. ಸೊ 18 ಬಂದಾದ್ಮೇಲೆ ಈ ಡಿಸ್ಟೆನ್ಸ್ ಎಷ್ಟಿದೆ, ಈ ಡಿಸ್ಟೆನ್ಸ್ ಅವರು 10 ಕೊಟ್ಟಿದ್ದಾರೆ. ಇಲ್ಲಿದೆ 10 ಇದೆ ಅಲ್ವಾ, 10 ಇದೆ. ಆ್ಯಂಡ್ ದೆನ್ ಸೊ ಅಂದರೆ ಇಲ್ಲಿ ಬಂದಿದ್ದೇನೆ, ಇಲ್ಲಿಂದ 10 ಮತ್ತು ಮೇಲೆ ಎಷ್ಟು ಹೋಗಬೇಕು. ಸೊ ದಟ್ ಡಿಸ್ಟೆನ್ಸ್ ಇಸ್ ಆಲ್ಸೋ ಗಿವನ್, ದಟ್ ಈಸ್ 6 ನೋಡಿ, ಇಲ್ಲಿ 6 ಇದೆ. ಆ್ಯಂಡ್ ದೆನ್ ವಾಟ್ ಅಬೌಟ್ ದಿಸ್ ಡಿಸ್ಟೆನ್ಸ್, ಡೋಂಟ್ ವರಿ ಅಬೌಟ್ ದಟ್ ಡಿಸ್ಟೆನ್ಸ್ ಬಿಕಾಸ್ ಇಲ್ಲಿ ಪಾಯಿಂಟ್ ಲೊಕೇಟ್ ಆಗಿದೆಯಲ್ಲ, ಹಾಗಾಗಿ. ಸೊ ಇಲ್ಲಿ 18 ಬನ್ನಿ, ಆಮೇಲೆ ನೋಡೋಣ. ಓಕೆ, ಸೊ ಈಗ ನಾನೇನು ಮಾಡ್ತೀನಿ, ಲೈನ್ ಕಮಾಂಡ್ ತೊಗೊತೇನೆ. ಇಲ್ಲಿಂದನೇ ಇಲ್ಲಿಂದ 18 ತಗೊಳ ಬರ್ತೀನಿ. 18 ತಗೊಳ ಬಂದೆ, ಸುಮ್ಮನೆ ಇಲ್ಲಿ ಒಂದು ಲೈನಿಗೆ ಹಾಕಿರಿ ನೋಡೋಣ. ಆಮೇಲೆ ಈ ಪಾಯಿಂಟಿಂದ 10 ಒಳಗಡೆ ಬರಬೇಕು ಅಂತ ಅವ್ನು ಹೇಳಿದ್ದಾನಲ್ವಾ, ನೋಡಿ ಎಲ್ಲಿದೆ ನಾನು. ಸೊ ಐ ಆಮ್ ಹಿಯರ್ ಅಲ್ವಾ, ಇಲ್ಲಿದ್ದೇನೆ. ಇಲ್ಲಿಂದ 10 ಒಳಗಡೆ ಬರಬೇಕು, ಆಮೇಲೆ 6 ಮೇಲೆ ಹೋಗಬೇಕು. ಸೊ ಈ ಪಾಯಿಂಟಿಂದ 10 ಒಳಗಡೆ 6 ಮೇಲೆ, 6 ಆಲ್ರೆಡಿ ಇದೆ ಇಲ್ಲಿ, 10 ಬಂದು ಇದು ಜಾಯ್ನ್ ಮಾಡಿದರೆ ಸಾಕು. ಸೊ ಅದಕ್ಕೆ ಮತ್ತೆ ಲೈನ್ ಕಮಾಂಡ್ ತೊಗೊಳ್ಳಿ, ಫ್ರಾಮ್ ಮಾಡಿರಿ. ಇಲ್ಲಿಂದ ಈ ಕಡೆ ಎಷ್ಟು, ಆ್ಯಟ್ 10 ಆ್ಯಟ್ ಆ್ಯನ್ ಆ್ಯಂಗಲ್ 0 ಹೊಡೀರಿ. ಬಂದ್ವಿ, ಇಲ್ಲಿಂದ ನಾವು ಮೇಲೆ ಈ ಪಾಯಿಂಟ್ನ ಕ್ಲಿಕ್ ಮಾಡಿ. ಈಗ ನೆಕ್ಸ್ಟ್ ಟ್ರಿಮ್ ಮಾಡ್ಕೊಳ್ಳಿ. ಸೊ ಟ್ರಿಮ್ ಆಯಿತು, ಆಯ್ತಲ್ವಾ. ಇಲ್ಲಿ ಆಲ್ರೆಡಿ ಇದನ್ನು ಟ್ರಿಮ್ ಮಾಡ್ಕೊಳ್ಳಿ, ಯಾಕಂದರೆ ನಮಗೆ ಅದು ಬೇಡ, ಇದು ಸೆಂಟ್ರಲ್ ಲೈನ್ ಇರಲಿ ಬೇಕಾಗೆ. ಜಸ್ಟ್ ಹೋಲ್ಡ್, ಅದೇನು ಇಲ್ಲವೇ ಇಲ್ಲ. ಸೊ ಈಗ ನಾವು ಮತ್ತೆ ಲೈನ್ ಕಮಾಂಡ್ ತೊಗೊಂಡು ಮತ್ತೆ ಮೇಲೆ ಎಷ್ಟು, 18 ಹೋಗಬೇಕು. ಸುಮ್ಮನೆ ಇಲ್ಲೊಂದು ಏನು ಹಾಕ್ಕೊಂಡಿರಿ ಇಷ್ಟೆ, ಆಯಿತಾ. ಈಗ ಒಳಗಡೆ ಇನ್ಸೈಡ್ ನೋಡಿ, ಇದಿದೆಯಲ್ಲ, ಇದನ್ನು ಮಾಡ್ಕೋಬೇಕಲ್ಲ. ಅದು 26 ಇದೆ, ಅಂದರೆ ಇಲ್ಲಿಂದ 13 ಮೇಲೆ ಹೋಗ್ಬೇಕು, 13 ತಗಡ ಬರಬೇಕು. ಆರ್ ಅಷ್ಟೇ ಮಾಡೋಣ, ಇಲ್ಲಿಂದ ಆಮೇಲೆ ಇದು 10 ಇದೆ ಅಲ್ವಾ. ಸೊ ಇಲ್ಲಿ ಇದನ್ನು ಇಲ್ಲಿ ಏನು ಹಾಕೋಣ, ಈ ಥರ 13 ಮೇಲೆ ಹೋಗಿ 10 ಈ ಕಡೆ ಬಂದು ಈ ಬಾಕ್ಸ್ ಹಾಕೋಣ, ಆಮೇಲೆ ನೋಡೋಣ ಮುಂದೆ. ಸೊ ಲೈನ್ ಕಮಾಂಡ್ ತೊಗೊಳ್ಳಿ, ಮತ್ತು ಫ್ರಾಮ್ ಹೊಡೀರಿ. ಇಲ್ಲಿಂದ ಇಲ್ಲಿಂದ ಮೇಲೆ ಎಷ್ಟು ಹೋಗ್ಬೇಕು, ಆ್ಯಟ್ 13 ಆ್ಯಟ್ ಆ್ಯನ್ ಆ್ಯಂಗಲ್ 90 ಹೊಡೀರಿ. ಬಂದಿರಿ, ಇಲ್ಲಿ 10 ತೊಗೊಳ್ಳಿ, ಮತ್ತು ತೆಗಡೆ ಬನ್ನಿ. 26 ಅಲ್ವಾ, 26 ಬನ್ನಿ, ಮತ್ತು ಇಲ್ಲಿ ಜಾಯಿನ್ ಮಾಡಿ. ಇದಾಗುತ್ತೆ. ಈಗ ಈ ಲೈನನ್ನು ಇದು ಸೆಂಟ್ರಲ್ ಲೈನ್ ಅಂತ ಟ್ರೀಟ್ ಮಾಡಿದ್ರೆ ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ಆ್ಯಂಡ್ ದೆನ್ ಮತ್ತೆ ಈಗ ಇದೇ ಲೈನಿಂದ ಎಷ್ಟಿದೆ ನೋಡಿ, ಅದು 8 ಇದೆಯಾ, ಇಲ್ಲ 18 ಇದೆ, ಈ ಕಡೆ 8 ಇದೆ. ಸೊ 9 & 8 ಮಾಡ್ಬೇಕಲ್ವಾ, ಅದನ್ನು ಮಾಡೋಣ. ಮತ್ತೆ ಲೈನ್ ಕಮಾಂಡ್ ತೊಗೊಳ್ಳಿ, ಮತ್ತು ಫ್ರಾಮ್ ಹೊಡೀರಿ. ಎಲ್ಲಿಂದ ಅಂದರೆ ಇಲ್ಲಿಂದ ಎಷ್ಟು ಮೇಲೆ ಹೋಗಬೇಕು, ಆ್ಯಟ್ 9 ಆ್ಯಟ್ ಆ್ಯನ್ ಆ್ಯಂಗಲ್ 90 ಹೊಡೀರಿ. ಇಲ್ಲಿ ಬಂದ್ವಿ, ಈಗ ಇಲ್ಲಿ ಡಿಸ್ಟೆನ್ಸ್ 8 ಇದೆ, ಮತ್ತು ಇಲ್ಲಿ 18 ತಗಡೆ ಬರಲಿ, ಮತ್ತು ಇದನ್ನು ನೀವು ಜಾಯಿನ್ ಮಾಡ್ಕೊಳ್ಳಿ. ಸೊ ಇದು ಆಗೋಯ್ತು, ಈ ಪಾರ್ಟ್ ಆಗೋಯ್ತಲ್ವಾ. ನೆಕ್ಸ್ಟು ಇಷ್ಟು ಪಾರ್ಟ್ ಆಗೋಯ್ತು. ಈಗ ನೆಕ್ಸ್ಟ್ ಏನು ಮಾಡೋಣ, ನಾವು ಇದನ್ನು ಲೊಕೇಟ್ ಮಾಡೋಣ. ಈ ಸೆಂಟ್ರಲ್ ಲೈನನ್ನು ಈ ಪಾಯಿಂಟ್ನ ಲೊಕೇಟ್ ಮಾಡಬೇಕು. ಈ ಪಾಯಿಂಟ್ನ ಹೇಗೆ ಲೊಕೇಟ್ ಮಾಡ್ತೀರಿ, ಮತ್ತೆ ಒನ್ಸ್ ಅಗೇನ್ ಇದೇ ಲೈನ್ ಅಲ್ಲೊಂದು ಲೈನ್ ಹಾಕ್ಕೊಂಡಿದ್ದಿಲ್ಲ, ಅದೇ ಲೈನನ್ನ ಮತ್ತೆ ವಾಪಸ್ ಈ ಲೈನ್ ಹಾಕ್ಕೊಳ್ಳೋಣ.
ಆಮೇಲೆ ಇದು ನೋಡಿ, ಇದು ಎಷ್ಟಿದೆ ಡಿಸ್ಟೆನ್ಸ್ ಅಂತಂದರೆ ನೋಡಿ, ಇಲ್ಲಿದೆ 75 ಇದೆ ಸೆಂಟ್ರಲ್ ಲೈನಿಂದ. ಈ ಸೆಂಟ್ರಲ್ ಲೈನ್ ಇದೆಯಲ್ಲ, ಈ ಸೆಂಟ್ರಲ್ ಲೈನಿಂದ ಎಷ್ಟಿದೆ ಅದು 75 ಇದೆ ಈ ಪಾಯಿಂಟ್. ಸೊ ಇಲ್ಲಿ ಲೈನನ್ನು ನಾವು 75 ಮೇಲೆ ಆಬ್ಸೆಪ್ಟ್ ಮಾಡೋಣ, ಮತ್ತು ಇದನ್ನು ನಾವು ಏನು ಮಾಡೋಣ 18+54 ಈ ಕಡೆ ಆಬ್ಸೆಪ್ಟ್ ಮಾಡೋಣ, ಅವಾಗ ಈ ಪಾಯಿಂಟ್ ನಮ್ಗೆ ಸಿಗುತ್ತೆ. ಆಮೇಲೆ ಮುಂದೆ ನೋಡೋಣ. ಸೊ ಈಗ ನಾವು ಫಸ್ಟು 75 ಸೆಂಟ್ರಲ್ ಲೈನ್ ಇದೆಯಲ್ಲ, ಲೆಟ್ ಅಸ್ ಡ್ರಾ ದಿಸ್ ಸೆಂಟ್ರಲ್ ಲೈನ್. ಸೆಂಟ್ರಲ್ ಲೈನನ್ನು ಏನು ಮಾಡೋಣ, ನಾವೀಗ ಆಫ್ಸೆಟ್ ಮಾಡೋಣ. ಎಷ್ಟು? 75 ಇಲ್ಲಿ ಮೇಲೆ ಆಯಿತು. ಮತ್ತೆ ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ ಸುಮ್ಮನೆ, ಕನ್ಸ್ಟ್ರಕ್ಷನ್ ಲೈನ್ ಅದು. ಸೊ ಇಲ್ಲಿ ತನಕನೇ ಹೋಗಲಿ, ಆಮೇಲೆ ಅದನ್ನು ಆಫ್ಸೆಟ್ ಮಾಡ್ಕೊಳ್ಳಿ. ಎಷ್ಟು ಅಂತಂದರೆ, ಎಷ್ಟು ಅಂದರೆ ಎಷ್ಟಿದೆ ಅದು 18+54 ಈ 72. ಓಕೆ, ಸೊ 72 ನಾವು ಈಗ ಆಫ್ಸೆಟ್ ಮಾಡಬೇಕು. ಆಫ್ಸೆಟ್ 72 ಯಾವ ಲೈನು? ಈ ಲೈನು ಈ ಕಡೆ. ಸೊ ನಮಗೆ ಲೊಕೇಶನ್ ಸಿಕ್ತು ಈಗ. ಮತ್ತೆ ಇದು ಈ ಲೈನ್ ನಮ್ಗೆ ಬೇಡ, ಡಿಲೀಟ್ ಮಾಡ್ಕೊಳ್ಳಿ. ಈ ಲೈನು ಬೇಕಾಗೋದಿಲ್ಲ, ಆಮೇಲೆ ನೋಡ್ಕೊಳ್ಳೋಣ. ಟ್ರಿಮ್ ಮಾಡ್ಕೊಂಬಿಡಿ ಹೋಗಲಿ. ಸೊ ಇದನ್ನು ನಾವು ಇದು ಸೆಂಟ್ರಲ್ ಲೈನ್ ಅಂತ ಇರಲಿ, ಬೇಕಾದ್ರೆ ನಡೀತದೆ. ಈ ಕಡೆ ಲೈನನ್ನು ಟ್ರಿಮ್ ಮಾಡ್ಕೊಳ್ಳೋಣ, ಯಾಕಂದರೆ ಅಲ್ಲಿ ನಾವು ವಿಲ್ ಡ್ರಾ. ಸೊ ಪಾಯಿಂಟ್ ಸಿಕ್ತು ನಮಗೆ. ಮತ್ತೆ ಲೈನ್ ಕಮಾಂಡ್ ತೊಗೊಳ್ಳಿ. ಆ ಕಡೆ ಎಷ್ಟು ಬರಬೇಕು ನೋಡಿ, ಇದು 40 ಇದೆ, 40 ಬರಬೇಕು ಅಲ್ವಾ. ಓಕೆ, 40 ಬಂದು ಈ ಡಿಸ್ಟೆನ್ಸ್ ಎಷ್ಟಿದೆ ನೋಡಿ, ಈ ಡಿಸ್ಟೆನ್ಸು 15 ಇದೆ, ಇಲ್ಲಿಂದ ಇಲ್ಲಿಗೆ 15 ಇದೆ. ಆ್ಯಂಡ್ ವಾಟ್ ಅಬೌಟ್ ದಿಸ್ ಡಿಸ್ಟೆನ್ಸ್? ಆ ಡಿಸ್ಟೆನ್ಸು ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದಕ್ಕೆ ಮ್ಯಾಚ್ ಮಾಡ್ಕೊಂಡ್ರೆ ಈ ಡಿಸ್ಟೆನ್ಸ್ ಆ ಡಿಸ್ಟೆನ್ಸ್ ಎಲ್ಲ ಒಂದೇ. ಸೊ ಇದನ್ನು ಲೆಟ್ ಅಸ್ ಮ್ಯಾಚ್, ಆರ್ ವಿಲ್ ಮೇಜರ್ ದ್ಯಾಟ್ ಡಿಸ್ಟೆನ್ಸ್ ನಾನು. ಸೊ ಈ ಡಿಸ್ಟೆನ್ಸು ಪ್ಲಸ್ ಇಲ್ಲೊಂದು ಡಿಸ್ಟೆನ್ಸ್ ಎಷ್ಟಿದೆ ಅದು? 4 ಇದೆ ನೋಡಿ ಅಲ್ವಾ. ಸೊ ದಿಸ್ ಡಿಸ್ಟೆನ್ಸ್ ಮಸ್ಟ್ ಬಿ 4, ಇದು 4 ಇರಬೇಕು. ಸೊ ಹಾಗಾಗಿ ಇಲ್ಲಿಂದ ನಾನು 20 ಇಲ್ಲಿ ಬರ್ತೇನೆ, ಆಮೇಲೆ 4 ತರಡ ಬರ್ತೇನೆ, ಆಮೇಲೆ ಇದನ್ನು ನಾವು ಮಾಡೋಣ. ಸೊ ಲೈನ್ ಕಮಾಂಡ್ ತೊಗೊಳ್ಳಿ ಇಲ್ಲಿಂದ, ಸಾರಿ ಲೈನ್ ಕಮಾಂಡ್ ತೊಗೊಳ್ಳಿ ಇಲ್ಲಿಂದ ಈ ಕಡೆ 20 ಬರಲಿ, ಕೆಳಗಡೆ 4 ಬರಲಿ. ಆಯಿತು, ಈಗ ಯು ವಿಲ್ ಹ್ಯಾವ್ ಟು ಡ್ರಾ ಆನ್ ಆರ್ಕ್ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಬರೋ ಥರ. ನೋಡಿ ಹೇಗಿದೆ ಅದು, ಈ ಆರ್ಕನ್ನು ನೀವು ಬೆಳೆಸಿದ್ರೆ ಅದು ಬಂದು ಇಲ್ಲಿ ಟಚ್ ಆಗುತ್ತೆ. ಸೊ ಆ ಥರ ಇದೆ ಅದು ಅಲ್ವಾ ಆರ್ಕು. ಸೊ ಅದು ಆರ್ಕ್ ಎಷ್ಟಿದೆ ರೇಡಿಯಸ್ಸು? 47 ಇದೆ. ಸೊ ಆ 47 ಬರೋ ಥರ ನಾವು ಹಾಕೋಣ ಒಂದು ಆರ್ಕು. ಫಿಲೆಟ್ ಮಾಡೋಕ್ಕೆ ಟ್ರೈ ಮಾಡೋಣ ನೋಡೋಣ, ಲೆಟಸ್ಸಿ ಬರೋದು ಆಗುತ್ತಾ ನೋಡೋಣ. ಫಿಲೆಟ್ ಆಗೋದಿಲ್ಲ, ರೇಡಿಯಸ್ಸು 47 ಕೊಡಿ ನೋಡೋಣ, ಇನ್ನೂ ಆಗುತ್ತಾ ಅಂತ. ಇದು ರಿವರ್ಸ್ ಆಗುತ್ತೆ ನೋಡಿ, ಆಗ್ತಾಯಿಲ್ಲ ಅಲ್ವಾ. ಸೊ ಹಾಗಾಗಿ ಡೋಂಟ್ ವರಿ, ಆರ್ಕ್ ತೊಗೊಳ್ಳಿ. ಏನು 3.2.2 ಮತ್ತು ರೇಡಿಯಸ್ ಇರೋ ತೊಗೊಳ್ಳಿ, ಇದು ತೊಗೊಳ್ಳಿ. ಸ್ಟಾರ್ಟ್ ಪಾಯಿಂಟ್ನ ಕ್ಲಿಕ್ ಮಾಡಿ, ಎಂಡ್ ಪಾಯಿಂಟ್ ಇದನ್ನೇ ಕ್ಲಿಕ್ ಮಾಡ್ಕೊಳ್ಳಿ. ಈಗ ರೇಡಿಯಸ್ ಕೇಳ್ತಾ ಇದೆಯಲ್ಲ, ರೇಡಿಯಸ್ನ 47 ಅಂತ ಹೊಡೀರಿ, ನಿಮ್ಗೆ ಬಂತು. ಆಯಿತಾ, ಈಗ ಟ್ರಿಮ್ ಮಾಡ್ಕೊಳ್ಳಿ. ಇದನ್ನು ಟ್ರಿಮ್ ಮಾಡ್ಕೊಳ್ಳಿ, ಆಮೇಲೆ ಮತ್ತೆ ಇನ್ನೊಂದ್ಸಲ ಟ್ರಿಮ್ ಯಾವುದು ಅಂದರೆ ಇದನ್ನು ನಾವು ಟ್ರಿಮ್ ಮಾಡ್ಕೊಳ್ಳೋಣ. ಆಮೇಲೆ ಇದನ್ನು ಆಫ್ಸೆಟ್ ಮಾಡ್ಕೊಳ್ಳೋಣ. ಆಫ್ಸೆಟ್ ಎಷ್ಟು ಅಂದರೆ 7 ಡಿಸ್ಟೆನ್ಸು, ಆಫ್ಸೆಟ್ 7 ಇದನ್ನು ತೊಗೊಳ್ಳಿ, ಈ ಕಡೆ 7 ಮಾಡ್ಕೊಳ್ಳಿ. ಹಾಗೆಯೇ ಇದನ್ನು ಇಲ್ಲಿ ಟಚ್ ಆಗೋ ಥರ ಬೆಳೆಸ್ಕೊಳ್ಳಿ ಈ ಥರ. ಸೊ ಬೆಳೆಸ್ಕೊಳ್ಳಿ, ಆಯಿತು. ಈಗ ಇಲ್ಲಿಂದ ಲೈನ್ ಎಷ್ಟು? ಈಗ ಟೋಟಲ್ಲು 15 ಇದೆಯಲ್ವ ಅದು, ಹಾಗಾಗಿ ಇಲ್ಲಿಂದ 15 ತಡ ಬರ್ತೇನೆ. ಲೈನ್ ಕಮಾಂಡ್ ತೊಗೊಳ್ಳಿ, ಲೈನ್ ಕಮಾಂಡ್ ತೊಗೊಂಡು ಫ್ರಮ್ ಅಂತ ಹೊಡೀರಿ. ಇಲ್ಲಿಂದ ಅಂದರೆ ಇಲ್ಲಿಂದ ಎಷ್ಟು ತಡ ಬರಬೇಕು? 15 ಆ್ಯಟ್ ಆನ್ ಆ್ಯಂಗಲ್ -90 ಹೊಡೀರಿ. ಸೊ ಇಲ್ಲಿ ಬಂದಿರಿ, ಇಲ್ಲಿಂದ ಎಷ್ಟು ಬರಬೇಕು ನಾನು? 20 ಬರಬೇಕು. 20 ಬಂದು ಮೇಲೆ ಇಲ್ಲಿ ಟಚ್ ಮಾಡಬೇಕು. ಸಾರಿ, ಅಂಡು ಮಾಡಿ, ಅದು ಸರಿಯಾಗಿ ಟಚ್ ಆಗಿಲ್ಲ. ಮತ್ತೆ ಲೈನ್ ಕಮಾಂಡ್ ತೊಗೊಳ್ಳಿ, ಎಷ್ಟು? ಫ್ರಮ್ ಅಂತ ಹೊಡೀರಿ. ಹೌದು, ಇಲ್ಲಿಂದ ಇಲ್ಲಿಂದ ತಗಡೆ ಎಷ್ಟು? ಆ್ಯಟ್ 15 ಆ್ಯಟ್ ಆ್ಯನ್ ಆ್ಯಂಗಲ್ -90 ಹೊಡೀರಿ. ಸೊ ಯು ಕೇಮ್ ಹಿಯರ್, ಇಲ್ಲಿಂದ 20 ಹೊಡೀರಿ, ಆ್ಯಂಡ್ ದೆನ್ ಜಸ್ಟ್ ಜಾಯಿನ್ ದಿಸ್. ಅದು ಏನಾಗುತ್ತೆ ನೋಡೋಣ ಆಮೇಲೆ, ಬೇಕಾದ ಆಮೇಲೆ ಟ್ರಿಮ್ ಮಾಡೋಣ. ಸೊ ಇಲ್ಲಿ ಹೊಡೀರಿ, ಆಮೇಲೆ ಟ್ರಿಮ್ ಮಾಡ್ಕೊಳ್ಳಿ.
So idunu tagoli then trim this and then trim this aitalva iga illi est idare distance adu 32 irutade so idu 32 irutade so alge enaytu 40 minus 32 is 8 so illi vagara 8 barbek nanu alva okay iga na en martane 8 bartane vagade ಮತ್ತೆ ಲೈನ್ ಕಮಾಂಡ್ ತಗೊಂತಾನೆ ಇಲ್ಲಿಂದ ಈ ಕಡೆ ಸೈಡು ಆ್ಯಟ್ ಏಟ್ ಆ್ಯಟ್ ಅನ್ ಆ್ಯಂಗಲ್ ಝೀರೋ ಹೊಡಿತೀನಿ ಸೊ ಮತ್ತೆ ಈಗ ಮೇಲೆ ನಾನು ಏನು ಮಾಡ್ತೀನಿ ಇಲ್ಲಿ ಜಾಯಿನ್ ಮಾಡ್ತೀನಿ 8 ಇದೆಯಾ ಅದು 8 ಇಲ್ಲ ಅದು 4 ಇರಬೇಕಾಗಿತ್ತು ನೋಡಿ 40 ಮೈನಸ್ 32 ಇಸ್ 8 ಡಿವೈಡ್ ಬೈ 2 ಇಸ್ 4 ರೈಟ್ ಸೊ ಲೈನ್ ಕಮಾಂಡ್ ಫ್ರಾಮ್ ಇಲ್ಲಿಂದ ಈ ಕಡೆ ಆ್ಯಟ್ 4 ಆ್ಯಟ್ ಅನ್ ಆ್ಯಂಗಲ್ ಝೀರೋ ಮೇಲೆ ಹೋಗಿ So you have to join this. Then you can mirror. Idana bekara now trim markomana. Adi yako extra line idenge idu delete it. So iga matte idana mirror markonda aitu. Istu idana mirror markonda. So we got it right. ಮಿರರ್ ಆಯಿತು ಸೊ ಈಗ ಇಲ್ಲಿ ಜಾಯ್ನ್ ಆಗಬೇಕಲ್ಲ ಅದು ಇದು ಹಿಂಗೆ ಬರಬೇಕಲ್ಲ ಅದು ಹೇಗೆ ಬರಬೇಕು ಅದು ನೋಡೋಣ ಅದು ಹೇಗಿದೆ ನೋಡಿ ಇಲ್ಲಿದೆ ದಿಸ್ ಡಿಸ್ಟೆನ್ಸ್ ಇಸ್ 18 ಸೊ ಇಲ್ಲಿಂದ 18 ಇದೆ ಒಂದು ಲೈನ್ ಹಾಕಬೇಕು 18ಗೆ ದೆನ್ ವಿಲ್ ಜಾಯಿನ್ ಆಮೇಲೆ 7 ಬರಬೇಕು ಆಮೇಲೆ ನೋಡೋಣ ಲೆಟ್ ಲೆಟಸ್ ಡೂ ದಟ್ ಇಲ್ಲಿಂದ 18 ಒಂದು ಲೈನ್ ಹಾಕಬೇಕಲ್ವಾ ಸೊ ಸಿಂಪ್ಲಿ ಡ್ರಾ ಎ ಲೈನ್ ಫ್ರಮ್ ಹಿಯರ್ ಟು ಹಿಯರ್ ಅಲ್ಲಿಂದ ಇದೆಯಾ ಇಲ್ಲಿಂದ ಇದೆಯಾ ಅದು ಮೋಸ್ಟ್ ಪ್ರೊಬಬ್ಲಿ ಇಲ್ಲಿಂದ ಇದೆಯಾ ಅದು ಹಾಂ ಓಕೆ ದಿಸ್ ಲೈನ್ ಈಸ್ 18 ಫ್ರಮ್ ದಿಸ್ ಲೈನ್ ಓಕೆ ಅದನ್ನು ನಾವು ಆಫ್ಸೆಟ್ ಮಾಡ್ಕೊಂಡು ವಿಲ್ ಡ್ರಾ ಎ ಲೈನ್ ಹಿಯರ್ ಇಲ್ಲಿಂದ ಒಂದು ಲೈನ್ನ ಡ್ರಾ ಮಾಡಿ ಮೇಲೆ ಆ್ಯಂಡ್ ದೆನ್ ಆಫ್ಸೆಟ್ ಇಟ್ ಬೈ 18 ಡಿಸ್ಟೆನ್ಸ್ ಈ ಕಡೆ ಆ್ಯಂಡ್ ದೆನ್ ಡಿಲೀಟ್ ದಿಸ್ ಲೈನ್ ಓಕೆ ಯು ಗಾಟ್ ಇಟ್ ರೈಟ್ ಈಗ ನಾವೇನು ಮಾಡೋಣ ವಿಲ್ ಹ್ಯಾವ್ ಟು ಇಲ್ಲಿ ಒಂದು ಲೈನ್ ಹಾಕೊಳ್ಳೋಣ ಹಿಂಗೆ ಅಲ್ವಾ ಸೊ ವಿಲ್ ಆಲ್ಸೋ ಡ್ರಾ ಎ ಲೈನ್ ಲೆಟ್ ಇಟ್ ಕ್ರಾಸ್ ಲೈಕ್ ದಿಸ್ ಈಗ ಇದನ್ನು ಫಿಲೆಟ್ ಮಾಡೋಕ್ಕೆ ಟ್ರೈ ಮಾಡೋಣ ಫಿಲೆಟ್ ಎಷ್ಟು ಆ ರೇಡಿಯಸ್ ಎಷ್ಟು ಇದು ನೋಡೋಣ ದಟ್ ಈಸ್ 17 ಓಕೆ ರೈಟ್ ಫಿಲೆಟ್ ತೊಗೊಳ್ಳಿ ಫಿಲೆಟ್ ತೊಗೊಳ್ರಿ ರೇಡಿಯಸ್ ತೊಗೊಳ್ರಿ 17 ತೊಗೊಳ್ರಿ ಈಗ ಎಂಟ್ರ್ ಹೊಡೀರಿ ಈಗ ಈ ಪಾಯಿಂಟು ಮತ್ತು ಈ ಪಾಯಿಂಟು ಮಾಡಿ ಆಯ್ತಲ್ವಾ ಮತ್ತೆ ಈಗ ಏನು ಮಾಡಿ ನೀವು ಆಫ್ಸೆಟ್ ಹೊಡೀರಿ ಮತ್ತೆ 7 ಡಿಸ್ಟೆನ್ಸ್ ಹೊಡೀರಿ ಈ ಲೈನನ್ನು ಈ ಕಡೆ ಒಳಗಡೆ ಆಫ್ಸೆಟ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಇದನ್ನು ಕೂಡ ಆಫ್ಸೆಟ್ ಮಾಡ್ಕೊಳ್ಳಿ ಫುಲ್ ಆಫ್ಸೆಟ್ ಮಾಡೋಕ್ಕಾಗಿತ್ತಲ್ವಾ ಸೊ ಅಂಡು ಮಾಡಿ ಎಲ್ಲನೂ ಆಫ್ಸೆಟ್ ಮಾಡ್ಕೊಳ್ಳೋಣ ಆಫ್ಸೆಟ್ ಡಿಸ್ಟೆನ್ಸ್ ಇಸ್ ಡಿಸ್ಟೆನ್ಸ್ ಶುಡ್ ಬಿ 7 ಸೊ ಈಗ ಇದು ಈ ಕಡೆ ಇದು ಈ ಕಡೆ ಇದು ಈ ಕಡೆ ಸೊ ಈ ಥರ ನಮಗೆ ಆಯಿತು ಓಕೆ ಸೊ ದಿಸ್ ಇಸ್ ಓವರ್ ನಾವು ಈಗ ಇವನ್ನ ಲೊಕೇಟ್ ಮಾಡೋದು ಹೇಗೆ ನೋಡೋದು ಅಲ್ವಾ ಸೊ ಇದು ಆಲ್ರೆಡಿ ನಮ್ಗೆ ಗೊತ್ತಿದೆ ನೋಡಿ ಇಲ್ಲಿಂದ 18 ಇದೆ ಇಲ್ಲಾಂದ್ರೆ ಇಲ್ಲಿಂದ 23 ಇದೆ ಮೇಲೆ ಸೊ ವಿಲ್ ಹ್ಯಾವ್ ಟು ಲೊಕೇಟ್ ಈ ಪಾಯಿಂಟ್ನ ಲೊಕೇಟ್ ಮಾಡಬೇಕು ನೋಡಿ ಈ ಪಾಯಿಂಟ್ ಹೇಗಿದೆ ಈ ಡಿಸ್ಟೆನ್ಸ್ ಹೇಗಿದೆ ಅಂದರೆ ಇದು ದಿಸ್ ಇಸ್ 5 ಆ್ಯಕ್ಚುಲಿ ಇಲ್ಲಿ ನೋಡಿ ಈ ಲೈನಿಂದ ಇಲ್ಲಿಗೆ ಎಷ್ಟಿದೆ ನೋಡೋಣ ಇಟ್ ಈಸ್ 5 ಇಲ್ಲಿಂದ ನೋಡಿ ಇಲ್ಲಿಗೆ ಎಷ್ಟಿದೆ ಇದು 5.1 ತೋರಿಸಲ್ಲ ಬಟ್ ಆ್ಯಕ್ಚುಲಿ ಇಟ್ ಈಸ್ 5 ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ 5 ಇದೆ ಸೊ ನಾವು ಏನು ಮಾಡಬೇಕು ಇದನ್ನು 23 ಆಫ್ಸೆಟ್ ಮಾಡ್ಕೊಂಡ್ರೆ ಇಲ್ಲಿ ಬರುತ್ತೆ ಲೈನು ಆಮೇಲೆ ಇಲ್ಲಿಂದ 5 ತೊಗೊಂಡ್ಬಾರ್ದು ಒಂದು ಲೈ ಒಂದು ಆಫ್ಸೆಟ್ ಮಾಡ್ಕೊಳ್ಳೋಣ ಇದೆಲ್ಲ ಏನೋ ಆಫ್ಸೆಟ್ ಮಾಡ್ಕೊಳ್ಳೋಣ ಆವಾಗ ಈ ಪಾಯಿಂಟ್ ಲೊಕೇಟ್ ಆಗುತ್ತೆ ಇಲ್ಲಿಂದ 86 ಆಫ್ಸೆಟ್ ಮಾಡಿದ್ರೆ ಈ ಪಾಯಿಂಟ್ ಲೊಕೇಟ್ ಆಗುತ್ತೆ ಆಮೇಲೆ ಲೆಟರ್ಸ್ ಬಾಜಿ ಸರ್ಕಲ್ಸ್ ಓಕೆ ಈಗ ಫಸ್ಟು ಈ ಲೈನು 5 ಮಾಡ್ಕೊಳ್ಳೋಣ ಆಫ್ಸೆಟ್ ಸೊ 5 ಡಿಸ್ಟೆನ್ಸ್ ಈ ಲೈನು ಇಲ್ಲಿ ಆಯಿತು ಆಮೇಲೆ ಇನ್ನೊಂದು ಆಫ್ಸೆಟ್ ಮಾಡ್ಕೊಳ್ಳೋಣ ಎಷ್ಟದು 83ನ 86 ಅಲ್ವಾ 86 ಸೊ ಆಫ್ಸೆಟ್ ಎಷ್ಟು 86 ಆಫ್ಸೆಟ್ ತೊಗೊಬರಿಲ್ವಾ ಆಫ್ಸೆಟ್ ಆಫ್ಸೆಟ್ ಎಷ್ಟು ಡಿಸ್ಟೆನ್ಸ್ ಈಸ್ 86 ಸೊ ಸೇಮ್ ಲೈನ್ ಇದೇ ಲೈನ ಇಲ್ಲಿ ಬರಬೇಕು ಬಂದಿದೆ
ಆಮೇಲೆ ಈ ಲೈನ್ ಎಷ್ಟು ಬರಬೇಕು ಮೇಲೆ ಟ್ವೆಂಟಿ ಈ ಲೈನ್ ಎಷ್ಟು ಬರಬೇಕು ಟ್ವೆಂಟಿ ತ್ರೀ ಬರಬೇಕಲ್ವಾ ಸೊ ಆಫ್ ಸೈಡ್ ಎಷ್ಟು ಟ್ವೆಂಟಿ ತ್ರೀ ಡಿಸ್ಟೆನ್ಸ್ ಮೇಲೆ ಸೊ ನಮಗೆ ಇವಾಗ ನೋಡಿ ಇಲ್ಲಿ ಪಾಯಿಂಟ್ ಸಿಕ್ತು ಇದನ್ನು ನಾವು ವಿ ಕ್ಯಾನ್ ರೆಡ್ಯೂಸ್ ಇಟ್ ಸಿಂಪಲ್ ಅಂತಲೇ ಇರಲಿ ವಿ ಕ್ಯಾನ್ ರೆಡ್ಯೂಸ್ ದೀಸ್ ಲೈನ್ಸ್ ಓಕೆ ಸೊ ವಿ ಹ್ಯಾವ್ ಗಾಟ್ ದಿ ಪಾಯಿಂಟ್ ಹಿಯರ್ ಅಲ್ಲಿ ನಾವು ಟೆನ್ದು ಎರಡು ರೇಡಿಯಸ್ ಎರಡು ಸರ್ಕಲ್ಗಳು ಹಾಕೋಬೇಕಾಗುತ್ತೆ ಡಯಾಮೀಟರ್ ಟೆನ್ ಇರೋದಲ್ವಾ ಓಕೆ ರೇಡಿಯಸ್ ಈಸ್ ಫೈವ್ ರೈಟ್ ಎರಡು ಸರ್ಕಲ್ ಹಾಕೋಣ ಸರ್ಕಲ್ ಕಮಾಂಡ್ ತೊಗೊಳ್ಳಿ ತೊಗೊಂಡು ಇಲ್ಲಿಂದ ಅದು ಈ ರೇಡಿಯಸ್ ಕೇಳ್ತದೆ ರೇಡಿಯಸ್ ಈಸ್ ಫೈವ್ ಮಾಡಿರಿ ಆ್ಯಂಡ್ ದೆನ್ ಒನ್ಸ್ ಅಗೇನ್ ಸರ್ಕಲ್ ಕಮಾಂಡ್ ತೊಗೊಳ್ಳಿ ಮತ್ತು ಇಲ್ಲಿಂದ ಎಷ್ಟು ಮತ್ತೆ ಒನ್ಸ್ ಅಗೇನ್ ಫೈವ್ ರೇಡಿಯಸ್ ಆಯಿತು ಈಗ ಮತ್ತೆ ಸರ್ಕಲ್ ಕಮಾಂಡ್ ತೊಗೊಳ್ಳಿ ರೇಡಿಯಸ್ ನೈನ್ ಇರುವಂತಹದ್ದು ಒಂದು ಸಕಲ ಹಾಕೊಳ್ಳಿ ಇಲ್ಲಿಂದ ರೇಡಿಯಸ್ ನೈನ್ ಸಿಮಿಲರ್ಲಿ ಮತ್ತೆ ಸಕಲ್ ಕಮಾಂಡ್ ತೊಗೊಳ್ಳಿ ಇಲ್ಲಿ ಕೂಡ ಹಾಗೆಯೇ ರೇಡಿಯಸ್ ನೈನ್ ಇರುವಂತಹದ್ದು ರೇಡಿಯಸ್ ನೈನ್ ಇರುವಂತಹದ್ದು ಇನ್ನೊಂದು ಸಕಲನ್ನ ನೀವು ತೊಗೊಳ್ಳಿ ಆಯ್ತಲ್ವಾ ಈಗ ಇದು ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಇಲ್ಲಿ ಎಕ್ಸ್ಟೆಂಡ್ ಈ ತೊಗೊಳ್ಳಿ ಈ ಎಜ್ಜನ್ನ ಇದನ್ನು ಎಕ್ಸ್ಟೆಂಡ್ ಮಾಡಿ ಈಗ ಇದು ಸೆಂಟ್ರಲ್ ಲೈನ್ ಅಲ್ವಾ ಸೆಂಟ್ರಲ್ ಲೈನ್ ಅಥವಾ ಈಗ ಎಲ್ಲ ಸೆಂಟ್ರಲ್ ಲೈನ್ ಸೆಂಟ್ರಲ್ ಲೈನ್ ಮಾಡ್ಕೊಂಬೋಣ ಅಲ್ವಾ ಸೆಂಟ್ರಲ್ ಲೈನ್ ಇದೆಯಾ ಇಲ್ಲ ಸೊ ಅದನ್ನು ಲೋಡ್ ಮಾಡ್ಕೊಳ್ಳೋಣ ಲೋಡ್ ಸೆಂಟ್ರಲ್ ಲೈನ್ ಇದೇ ಸೆಂಟ್ರಲ್ ಲೈನ್ ತೊಗೋಣ ಓಕೆ ಅಂತ ಹೊಡೀರಿ ಓಕೆ ಸೊ ಈಗ ನಾವೇನು ಮಾಡೋಣ ಈ ಸೆಂಟ್ರಲ್ ಲೈನ್ಗಳನ್ನೆಲ್ಲ ಏನು ಮಾಡೋಣ ಸೆಂಟ್ರಲ್ ಲೈನ್ ಮಾಡ್ಕೊಳ್ಳಿ ಇದು ಸೆಂಟ್ರಲ್ ಲೈನು ಇದು ಸೆಂಟ್ರಲ್ ಲೈನು ಇದು ಕೂಡ ಸೆಂಟ್ರಲ್ ಲೈನು ಇದು ಕೂಡ ಸೆಂಟ್ರಲ್ ಲೈನು ಇದು ಕೂಡ ಸೆಂಟ್ರಲ್ ಲೈನು ಇದು ಕೂಡ ಸೆಂಟ್ರಲ್ ಲೈನು ಆ್ಯಂಡ್ ದಿಸ್ ಇಸ್ ಆಲ್ಸೋ ಸೆಂಟ್ರಲ್ ಲೈನ್ ಸೊ ಅಂಡಲ್ಲಿ ನಾವು ಸೆಂಟ್ರಲ್ ಲೈನ್ ಮಾಡ್ಕೊಳ್ಳೋಣ ಸೆಂಟ್ರಲ್ ಮಾಡ್ಕೊಳ್ಳಿ ಆಮೇಲೆ ಅದನ್ನು ಕಲರ್ನ ಡಿಮ್ ಮಾಡ್ಕೊಳ್ಳಿ ಆ್ಯಂಡ್ ಚೇಂಜ್ ದ ಸ್ಕೇಲ್ ದಟ್ ಇಸ್ ಟೆನ್ ಅಂತ ಮಾಡ್ಕೊಳ್ಳಿ ಓಕೆ ಸೊ ಇವೆಲ್ಲ ಈಗ ಸೆಂಟ್ರಲ್ ಲೈನ್ಸ್ ಆಗಿದೆ ಅಲ್ವಾ ಈಗ ನಾವೇನು ಮಾಡಬೇಕು ನೋಡಿ ಟ್ರಿಮ್ ಮಾಡಬೇಕು ಸೊ ಟ್ರಿಮ್ ಮಾಡ್ಕೋಬೇಕು ಟ್ರಿಮ್ ಹೇಗೆ ಅಂತಂದರೆ ಇದನ್ನು ತೊಗೊಳ್ಳಿ ಪ್ಲಸ್ ಇದನ್ನು ತೊಗೊಳ್ಳಿ ತೊಗೊಂಡು ದಿಸ್ ಯು ಹ್ಯಾವ್ ಟು ಟ್ರಿಮ್ ಆ್ಯಂಡ್ ದೆನ್ ದಿಸ್ ಯು ಹ್ಯಾವ್ ಟು ಟ್ರಿಮ್ ಆಯಿತು ಆಲ್ಸೋ ದಿಸ್ ಯು ಹ್ಯಾವ್ ಟು ಟ್ರಿಮ್ ಅದನ್ನು ಆಮೇಲೆ ಮಾಡ್ಕೊಳ್ಳೋಣ ಮತ್ತು ಟ್ರಿಮ್ ತೊಗೊಳ್ಳಿ ಈಗ ಇಲ್ಲಿ ಕೂಡ ಅಷ್ಟೇ ಈ ಲೈನ್ ತೊಗೊಳ್ಳಿ ಆ್ಯಂಡ್ ದೆನ್ ಈ ಲೈನ್ ತೊಗೊಳ್ಳಿ ದೆನ್ ಟ್ರಿಮ್ ದಿಸ್ ಪಾರ್ಟ್ ಟ್ರಿಮ್ ದಿಸ್ ಪಾರ್ಟ್ ಮೇ ಬಿ ಯು ಕ್ಯಾನ್ ಆಲ್ಸೋ ಟ್ರಿಮ್ ದಿಸ್ ಪಾರ್ಟ್ ಅದನ್ನು ಆಮೇಲೆ ಮಾಡ್ಕೊಳ್ಳೋಣ ಟ್ರಿಮ್ ಸೊ ಇಲ್ಲಿ ಬರಲಿ ಇದನ್ನು ಟ್ರಿಮ್ ಮಾಡ್ಕೊಳ್ಳಿ ದಿಸ್ ಲೈನ್ ಯು ಶುಡ್ ಟ್ರಿಮ್ ಇಲ್ಲಿ ಬಂದಿದೆ ಏನು ಪ್ರಾಬ್ಲಮ್ ಇಲ್ಲ ದಿಸ್ ಲೈನ್ ಮತ್ತು ಟ್ರಿಮ್ ಕಮಾಂಡ್ ತೊಗೊಳ್ಳಿ ಇಲ್ಲಿ ತೊಗೊಳ್ಳಿ ದೆನ್ ಯು ಹ್ಯಾವ್ ಟು ಟ್ರಿಮ್ ದಿಸ್ ಪಾರ್ಟ್ ಅದನ್ನು ಡಿಲೀಟ್ ಮಾಡ್ಕೋಬೋದಾ ಸೊ ಅದನ್ನು ಮತ್ತೆ ಅಲ್ಲಿ ಟ್ರಿಮ್ ಮಾಡ್ಬೋದು ಇಲ್ಲಿ ಅದನ್ನು ಟ್ರಿಮ್ ಮಾಡಬೇಕಾಗುತ್ತೆ ಓಕೆ ಸೊ ಎವ್ರಿಥಿಂಗ್ ಇದ್ರಲ್ಲಿ ಇಲ್ಲಿ ಟ್ರಿಮ್ ಮಾಡ್ಬೇಕಲ್ಲ ಇದನ್ನು ತೊಗೊಳ್ಳಿ ಆಮೇಲೆ ಇಲ್ಲಿ ಇದನ್ನು ಟ್ರಿಮ್ ಮಾಡಿ ದೆನ್ ಇದನ್ನು ಟ್ರಿಮ್ ಮಾಡಿ ಟ್ರಿಮ್ ದಿಸ್ ಸೊ ಈಗ ಇಷ್ಟನ್ನ ನಾವು ಡಿಲೀಟ್ ಮಾಡ್ತೀವಿ ಆಯ್ತಲ್ಲ ಈಗ ಬಂತು ಇಲ್ಲಿ ಆ್ಯಕ್ಚುಲಿ ಎಷ್ಟಿದೆ ಅದು ಟೂ ಡಿಸ್ಟೆನ್ಸ್ ರೇಡಿಯಸ್ ಬೇಕಾದ್ರೆ ನೋಡಿ ಟೂ ಇದೆ ಅದು ಇದೆಷ್ಟಿದೆ ಫಿಲೆಟ್ ಫಿಲೆಟ್ ರೇಡಿಯಸ್ ಲೆಟರ್ ಸಿ ಸೊ ಫೈವ್ ಇದೆ ಇದು ಸೊ ದಟ್ ಈಸ್ ಫೈವ್ ಅಲ್ವಾ ಸೊ ಫೈವ್ ಇರುವಂತಹದ್ದನ್ನು ನೋಡೋಣ ಫೈವ್ ಬರುತ್ತಲ್ಲ ನಾವು ಇಲ್ಲಿ ಫಿಲೆಟ್ ಮಾಡ್ಕೊಂಡು ಫಿಲೆಟ್ ಡಿಸ್ಟೆನ್ಸ್ ಈಸ್ ರೇಡಿಯಸ್ ಈಸ್ ಫೈವ್ ಸೊ ಇದು ಇದು ದೆನ್ ಎಂಟರ್ ಇದು ಮತ್ತು ಇದು ಇಲ್ಲೂ ಇದೆಯಾ ನೋಡಬೇಕಾಗತ್ತೆ ಅಲ್ಲೇನಿಲ್ಲ ಓಕೆ ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಡ್ರಾ ದಿ ಬಾಡಿ ಎಲ್ಲ ಪಾರ್ಟ್ಸು ಆಗಿದೆ ಅಂದ್ಕೊತೀನಿ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಥ್ರೆಡ್ ಇಲ್ಲಿ ಮಾಡಬೇಕು ಥ್ರೆಡ್ ಮತ್ತು ಇಲ್ಲಿ ಥ್ರೆಡ್ ಮಾಡಬೇಕು ಅದನ್ನು ಹಾಕೋಣ ಓಕೆನಾ ಸೊ ಇಲ್ಲಿ ಥ್ರೆಡ್ ಮಾಡಬೇಕಲ್ವ ಅದಕ್ಕೆ ಮತ್ತೆ ಏನು ಮಾಡೋಣ ಆಫ್ಸೆಟ್ ತೊಗೋಣ ಒನ್ ಡಿಸ್ಟೆನ್ಸ್ ತೊಗೊಂಡ್ರೆ ಸಾಕು ತೊಗೊಂಡು ಆ್ಯಕ್ಚುಲಿ ಇಲ್ಲಿ ಆಫ್ಸೆಟ್ ಇದೆ ಅದು ಇದನ್ನು ಇನ್ಸೈಡ್ ಆಮೇಲೆ ಇಲ್ಲೂ ಕೂಡ ಅಷ್ಟೆ ಇನ್ಸೈಡ್ ದೆನ್ ಯು ಕ್ಯಾನ್ ಜಾಯಿನ್ ದೆಮ್ ಜಾಯಿನ್ ದೆನ್ ಹಿಯರ್ ಆಲ್ಸೋ ಯು ಕ್ಯಾನ್ ಜಾಯಿನ್ ಸೊ ಆ್ಯಕ್ಚುಲಿ ಇದು ಥ್ರೆಡೆಡ್ ಹೋಲ್ ಇರ್ತದೆ ಇದು ಕೂಡ ಥ್ರೆಡೆಡ್ ಹೋಲು ಹಾಗೆ ಇಲ್ಲಿ ಮಾಡೋಣ ಇಲ್ಲಿ ಆಫ್ಸೆಟ್
one distance idu illi inside illinda illi inside illinda illi inside illinda illi inside and then you can join these two lines. Okay, now ಇಷ್ಟೆಲ್ಲ ಆದಮೇಲೆ ಯು ಕ್ಯಾನ್ ಗೋ ಫಾರ್ ಹ್ಯಾಚಿಂಗ್. ಹ್ಯಾಚ್ ತೊಗೊಳ್ಳಿ, ನೆಕ್ಸ್ಟ್ ಒಂದು ಕ್ಲಿಕ್ ಕ್ಲಿಕ್. ಸೊ ಇಲ್ಲಿ ಇಲ್ಲಿ ಇದು ಇದೆಲ್ಲ ಇದಷ್ಟು ನಾವು 10 ಮಾಡಿ, ಆ್ಯಂಡ್ ದೆನ್ ಅದು ಕಲರ್ನ ಯು ಕ್ಯಾನ್ ಮೇಕ್ ಇಟ್ ರೆಡ್ ಕ್ಲೋಸ್. ಸೊ ಈಗ ನಮಗೆ ಮಾಸ್ಟರ್ ಸಿಲಿಂಡರ್ದು ಬಾಡಿ ರೆಡಿ ಆಗಿದೆ.